ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಗುಲಾಬಿ ಮೇಡಮ್ನವ್ರೆ, ನಾನೇನ್ ಹೇಳಿದ್ದಿ ನಿಮ್ಗೆ? ಒಂಟಿ ಹೆಣ್ಣು ಸಮಾಜದಲ್ಲಿ ಬದುಕದ್ ಕಷ್ಟ ಅಂತ ಹೇಳಿದಿ ತಾನೆ. ಇವತ್ತು ನನ್ನ ಮಾತು ನಿಜ ಅಂತ ಪ್ರೂವ್ ಆಗೋಯ್ತು. ಗೌಡ್ರೆ, ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ರೀ, ಇವತ್ತು ನಾವೇನು ಮಾತಾಡೋದ್ ಬೇಡ. ನಮ್ಮಿಬ್ರು ಜಗಳ ಯಾವತ್ತಿದ್ರು ಇದ್ದಿದ್ದೆ, ಅದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡ್ಕೊಳ್ಳೋಣ. ಇವತ್ತೆಲ್ಲರೂ ಖುಷಿ ಖುಷಿಯಾಗಿರೋಣ. ಹಾ ಮೈಪುಲ್ ರೇಸು, ಅಗ್ರಿಮೆಂಟ್ ಪೇಪರ್ ಸೈನ್ ಹಾಕ್ಬಿಟ್ಟು ಎಟ್ಟಿ ಹೊಸಲು ತುಳಿಯಲ್ಲ ಅಂತ ಹೇಳೋದೆ, ನೋಡಿದ್ರು ಒಳಗ್ ಬಂದ್ ಸೇರ್ಕೊಂಡಿದ್ದೆ. ಅಯ್ಯೋ, ನಾವು ತುಳಿದಿಲ್ಲ, ದಾಟ್ಕೊಂಡ್ ಬಂದ್ವಿ. ರೇ, ನೀವು ಮಾತಾಡ್ಬೇಡ್ರಿ, ನೀವು ಆಟು ಕುಂಟು ಲೆಕ್ಕಕ್ಕಿಲ್ಲ, ನಿಮ್ಮ ಮಾತು ನಮಗ್ ಲೆಕ್ಕಕ್ಕಿಲ್ಲ. ಪ್ಲೀಸ್, ಯಾಕ್ ಸುಮ್ನೆ ಜಗಳ? ಬನ್ನಿ, ಪ್ರಸಾದ ಕೊಡ್ತೀನಿ. ರೇ, ಯಾರಿಗ್ ಬೇಕ್ರಿ ನಿಮ್ ಪ್ರಸಾದ? ನಿಮ್ ಅಕ್ಕ, ನಿಮ್ ಅನು ಅಕ್ಕ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಓದ್ಲಲ್ಲ, ಏನಂತ ಬರ್ದಿತ್ತು ಏನ್ ಕೇಳಿ? ರೀ, ಬೇಡ ಅಂತ ಹೇಳ್ತಿದ್ದೀನಲ್ಲ, ಸುಮ್ನೆ ಇರ್ರಿ. ನೋಡಿ, ನೀವು ಅಟ್ಟಿಲ್ ಇರ್ಬೇಕು ಅಂದ್ರೆ ನನ್ನ ಕಂಡೀಷನ್ ಗಳಿಗೆ ಒಪ್ಕೊಂಡು ಇರೋದಾದ್ರೆ ಇರಿ, ಇಲ್ಲಾಂದ್ರೆ ರೈಟ್ ಹೇಳ್ತಾ ಇರಿ. ಏನ್ರಿ, ಏನ್ ಮಾತಾಡ್ತಾ ಇದೀರಾ? ಸುಮ್ನೆ ಇರಿ ಅಂತ ತಾಳ್ಮೆ ಅಂತ ಹೇಳ್ದೆ ತಾನೆ, ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀರಾ ನೀವು? ನೀವ್ ಯಾರ್ರಿ ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳಕ್ಕೆ? ನೀವೇ ನಿಮ್ ಮನೆ ಯಜಮಾನನ? ವಾ ವಾ, ಓಹ್, ಗೊತ್ತಾಯ್ತು ಬಿಡು. ಯಾರ್ದೋ ಬ್ಯಾಕಪ್ ಸಪೋರ್ಟ್ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದೀಯ ನೀನು? ನೋಡು, ಈ ಅಟ್ಟಿಗೆ ಇವನೇ ಯಜಮಾನ ಇರ್ಬೋದು, ಆದ್ರೆ ದುಡ್ಡು ತಂದಾಗ್ತಾ ಇರೋ ಗಂಡ್ಸು ನಾನು. ಹಾಗಾಗಿ ಅಫಿಷಿಯಲ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೋ, ಈ ಅಟ್ಟಿಗೆ ನಾನೇ ಯಜಮಾನ. ನನ್ನ ಮಾತ್ ಕೇಳ್ಕೊಂಡು ಇರೋದಾದ್ರೆ ಇರ್ಬೋದು, ಇಲ್ಲಾಂದ್ರೆ ಸೋತ್ವಿ ಅಂತ ಒಯ್ತಾ ಇರ್ಬೋದು. ಒಂದು ವಿಷಯ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಈ ಗಯ್ಯಾಳಿಗಳಿಗೆ ಯಾರ್ದು ಬ್ಯಾಕಪ್ ಸಪೋರ್ಟ್ ಬೇಕಾಗಿಲ್ಲ. ಏನಂದ್ರೆ, ನೀವು ನಾ ಮನೆ ಬಿಟ್ಟು ಹೋಗ್ಬೇಕಾ? ಹಬ್ಬದ ದಿನ ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇದೀರಾ? ಅನ್ಭವಿಸ್ತೀರಾ ರೀ, ಅನ್ಭವಿಸ್ತೀರಾ? ಈ ಅನ್ಪೂರ್ಣ ಮಾತ್ರ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ಅನ್ಪೂರ್ಣನೇ ಅಲ್ಲ, ಸೇಡಿಗೆ ಸೇಡು, ಮುಯಿಗೆ ಮುಯ್. ಹೋಗಲೇ ಅನುಕೋ ನಿಮಿಷ.